ಕೇಂದ್ರ ಸರ್ಕಾರಿ ನೌಕರರಿಗೆ ಈ ಒಂದು ವಿಡಿಯೋಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ರಾಜ್ಯ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಹಾಗೂ ಕೇಂದ್ರ ಸರ್ಕಾರಿ ನೌಕರರಿಗೆ ಸಂಬಂಧಿಸಿದಂತೆ ಒಂದು ಮಹತ್ವದ ಅಪ್ಡೇಟ್ಸ್ ಇದೆ ಕರ್ನಾಟಕ ರಾಜ್ಯದಿಂದ ಹಾಗೂ ಕೇಂದ್ರ ಸರ್ಕಾರದಿಂದ ಹಾಗಿದ್ದಲ್ಲಿ ನೋಡೋಣ ಬನ್ನಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರರಿಗೆ ಯಾವ ರೀತಿ ಅಂತ ಅಪ್ಡೇಟ್ಸ್ ಇದೆ ಎಂಬುದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಲೈವ್ ಗೆ ಜಾಯಿನ್ ಆಗ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ ಚಾನೆಲ್ ಗೆ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಆದಷ್ಟು ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡಿಲ್ಲ ಹೊಸಬ್ರು ಇದ್ದರೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಿ ನೌಕರರಿಗೆ ಯಾವ ರೀತಿ ಅಂತ ಹೊಸ ಹೊಸ ಒಂದು ನ್ಯೂಸ್ ಇದೆ ಎಂಬುದರ ಬಗ್ಗೆ ಸ್ಪಷ್ಟನೆಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ರಾಜ್ಯ ಮತ್ತು ಇಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಇನ್ನು ಮುಂದೆ ಹೆಚ್ಚಳವಾಗಲಿದೆ ಈ ಒಂದು ತುಟ್ಟಿ ಮತ್ತೆ ಡಿಎ ಎಂಬುದರ ಬಗ್ಗೆ ಮಾಹಿತಿ ಇದೆ ಹಾಗೂ ಫಿಟ್ಮೆಂಟ್ ಫ್ಯಾಕ್ಟರ್ ಮುಖಾಂತರವಾಗಿ ಯಾವ ರೀತಿಯಾಗಿ ಫಿಟ್ಮೆಂಟ್ ಅನ್ನು ಜಾಸ್ತಿ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಕೇಂದ್ರದಲ್ಲಿ ಬರ್ತಾ ಇರುವಂತಹ ಈ ಒಂದು ಸುದ್ದಿಗಳಿಗೆ ಅನುಗುಣವಾಗಿ ರಾಜ್ಯ ಸರ್ಕಾರಿ ನೌಕರಿಗೆ ಇರುವಂತಹ ಒಂದು ಡಿಫರೆನ್ಸ್ ಕೇಂದ್ರ ಮತ್ತು ರಾಜ್ಯದಲ್ಲಿ ಈಗ ನಡೀತಾ ಇರುವಂತಹ ತುಟ್ಟಿ ಮತ್ತೆ ನೋಡ್ತಾ ಇದ್ರೆ 31% ಅಷ್ಟು ರಾಜ್ಯದಲ್ಲಿ 38% ಅಷ್ಟು ಕೇಂದ್ರದಲ್ಲಿ ಹಾಗಾಗಿ ಕೇಂದ್ರ ಸರ್ಕಾರಿ ನೌಕರರಿಗೆ ಇನ್ನು ಮುಂದೆ 38ರಿಂದ 43ರವರೆಗೆ ಈಗ ಅವರ ಒಂದು ಡಿಎ ಹೆಚ್ಚಳವಾಗುವ ನಿರೀಕ್ಷೆಯಲ್ಲಿ ಇದ್ದಾರೆ ಅವರೆಲ್ಲ ಹಾಗಾಗಿ 5%ದಷ್ಟು ಡಿಎ ಹೆಚ್ಚಳ ಆಗ್ತಾ ಇದೆ ಕೇಂದ್ರ ಸರ್ಕಾರಿ ನೌಕರರದು ಅದಕ್ಕೆ ಅನುಗುಣವಾಗಿ ರಾಜ್ಯದಲ್ಲಿ 31% ಇರುವಂತ ಡಿಎಯನ್ನು 35ಕ್ಕೆ ಜಿಗಿದ ಕಾಲದಲ್ಲಿದ್ದು ರಾಜ್ಯ ಸರ್ಕಾರಿ ನೌಕರರಿಗೂ ಸಹ ಇಲ್ಲಿ ಸಿಹಿ ಸುದ್ದಿನೇ ಅನ್ಬಹುದು ರಾಜ್ಯ ಸರ್ಕಾರಿ ನೌಕರರು ಬಹುದಿನದಿಂದ ಬೇಡಿಕೆ ಇಟ್ಟಿದ್ದ 7ನೇ ವೇತನ ಆಯೋಗಕ್ಕೆ ಈಗಾಗಲೇ ಮಧ್ಯಂತರ ಪರಿಹಾರವನ್ನು ನೀಡಲಾಗಿದೆ 17%ದಷ್ಟು ಮಧ್ಯಂತರ ಪರಿಹಾರವನ್ನು ನೀಡಿ ರಾಜ್ಯದ ಸರ್ಕಾರಿ ನೌಕರರಿಗೆ ಈಗ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯ ಸರ್ಕಾರಿ ನೌಕರರ ಪ್ರಮುಖ ಇನ್ನೊಂದು ಬೇಡಿಕೆಯಾದ ಓಪಿಎಸ್ ಗಾಗಿ ಬೇಡಿಕೆ ಇಟ್ಟಿದ್ರು ಓಪಿಎಸ್ ಗಾಗಿ ಈಗಾಗಲೇ ಮುಖ್ಯ ಕಾರ್ಯದರ್ಶಿ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು 3 ಜನರ ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ ಆ ಒಂದು ಸಮಿತಿ ತನ್ನ ವರದಿಯನ್ನು 2 ತಿಂಗಳ ಒಳಗಾಗಿ ವಿದಿನ್ 2 ಮಂತ್ಸ್ ಒಳಗಾಗಿ ತನ್ನ ಒಂದು ವರದಿ ನೀಡಲಿದೆ ರಾಜ್ಯ ಸರ್ಕಾರಕ್ಕೆ ಗಡುವು ನೀಡಿದೆ ಹಾಗಾಗಿ ಈ ಒಂದು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡುವಂತ ಓಪಿಎಸ್ ಗೆ ಸಂಬಂಧಿಸಿದ ಗಡುವು ನೀಡಿದ ಈ ಒಂದು ಸಂದರ್ಭದಲ್ಲಿ ನಾವು ನೋಡೋದಾದ್ರೆ ಈಗಾಗಲೇ ರಾಜಸ್ಥಾನಕ್ಕೆ 25ನೇ ಮಾರ್ಚ್ನಂದು ಈ ಒಂದು ಮುಖ್ಯ ಕಾರ್ಯದರ್ಶಿ ಅವರ ನೇತೃತ್ವದಲ್ಲಿರುವಂತ ಈ ಒಂದು ಸಮಿತಿ ಭೇಟಿ ನೀಡಲಿದೆ ಎಂಬುದರ ಬಗ್ಗೆ ಮಾಹಿತಿ ಇದೆ ಈ ಎಲ್ಲದರ ನಡುವೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಿ ನೌಕರರಿಗೆ ಇನ್ ಮುಂದೆ ಮತ್ತೆ ವೇತನ ಹೆಚ್ಚಳದ ಸಿಹಿ ಸಿಗಲಿದೆ ಹಾಗಾಗಿ ನಿಮ್ಗೆಲ್ಲ ಗೊತ್ತಿದೆ ಲಾಸ್ಟ್ 2022ರ ಎಂಡ್ನಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೆ 3.75 ಅಷ್ಟು ಕೇಂದ್ರ ಸರ್ಕಾರಿ ನೌಕರಿಗೆ ಇಲ್ಲಿ ಅರೌಂಡ್ ಒಂದು 4% ಅಷ್ಟು ಡಿಎಯನ್ನು ಹೆಚ್ಚಳ ಮಾಡಲಾಗಿತ್ತು ಹಾಗಾಗಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಿ ನೌಕರಿಗೆ ಇನ್ ಮುಂದೆ ಮತ್ತೆ ವೇತನದ ಹೆಚ್ಚಳ ಆಗಲಿದೆ ಎಂಬುದರ ಬಗ್ಗೆ ಬಹಳ ಇಂಪಾರ್ಟೆಂಟ್ ಅಂತ ಮಾಹಿತಿ ಬರ್ತಾ ಇದೆ ನೋಡೋಣ ಇನ್ ಡೆಪ್ ಮಾಹಿತಿ ಯಾವ ರೀತಿಯಾಗಿ ಇದೆ ಎಂಬುದರ ಬಗ್ಗೆ ಡಿಎ ಹೆಚ್ಚಳ ಮಾಡಿದ ಸರ್ಕಾರ ಡಬಲ್ ಧಮಾಕ ನಿರೀಕ್ಷೆಯಲ್ಲಿದ್ದ ಸರ್ಕಾರಿ ನೌಕರರು ಎಂಬುದರ ಬಗ್ಗೆ ಸಂಪೂರ್ಣ ಅಂತ ಮಾಹಿತಿ ದಯವಿಟ್ಟು ಮಾಹಿತಿ ಶೇರ್ ಮಾಡಿ ಎಲ್ಲರಿಗೆ ತಲುಪುವಂತ ಆಗಲಿ ಎಂಬುದರ ಬಗ್ಗೆ ನಮ್ಮ ಆಶಯ ನೆಕ್ಸ್ಟ್ ನಾವು ನೋಡೋದಾದ್ರೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಿ ನೌಕರರಿಗೆ ಯಾವ ರೀತಿ ಅಂತ ಮಾಹಿತಿ ಇದೆ ಎಂಬುದರ ಬಗ್ಗೆ ನಾವು ನೋಡೋದಾದ್ರೆ ಇಲ್ಲಿ ಕೇಂದ್ರ ಉದ್ಯೋಗಿಗಳ ಒಂದು ಡಬಲ್ ಧಮಾಕ ಸಿಗಲಿದೆ ಹೌದು ಈ ಬಾರಿಯು ಸರ್ಕಾರಿ ನೌಕರರಿಗೆ ಇಲ್ಲಿ ಏನಂದ್ರೆ ಡಿಎ ಮತ್ತು ಡಿಆರ್ ದರದಲ್ಲಿ ಏರಿಸಬಹುದು ವರದಿ ಪ್ರಕಾರ ಡಿಎ ಮತ್ತು ಡಿಆರ್ ಗಳಲ್ಲಿ 4% ಹೆಚ್ಚಿಸಬಹುದಾಗಿದೆ ಎಂಬುದರ ಬಗ್ಗೆ ಇಲ್ಲಿ ಕೇಂದ್ರದಲ್ಲಿ ಬರುತ್ತಿರುವಂತಹ ಮಾಹಿತಿಗಳ ಪ್ರಕಾರ ಅಂದಾಜುಗಳ ಒಂದು ವರದಿಗಳ ಪ್ರಕಾರವಾಗಿ ಕೇಂದ್ರದಲ್ಲಿ 30% 3-4% 5% ಒಂದು ಡಿಎಯನ್ನು ಹೆಚ್ಚಳ ಮಾಡ್ತಾ ಇದ್ದಾರೆ ಹಾಗಾಗಿ ರಾಜ್ಯದಲ್ಲಿ ಕನಿಷ್ಠ ಪಕ್ಷ 4% ಡಿಎ ಹೆಚ್ಚಳವಾಗುವ ನಿರೀಕ್ಷೆಯಲ್ಲಿದ್ದಾರೆ ನೆಕ್ಸ್ಟ್ ನಾವು ನೋಡ್ತಾ ಇದ್ರೆ ಸರ್ಕಾರ ಪ್ರತಿ ವರ್ಷ 2 ಬಾರಿ ಡಿಎ ಮತ್ತು ಡಿಆರ್ ಹೆಚ್ಚಿಸುತ್ತದೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವರ್ಷಕ್ಕೆ 2 ಬಾರಿ ಡಿಎ ಹೆಚ್ಚಳವಾಗುತ್ತದೆ ಡಿಆರ್ ಹೆಚ್ಚಳವಾಗುತ್ತದೆ ಅದಕ್ಕಾಗಿ ಕಳೆದ ಒಂದು ವರ್ಷ 2022ರ ಸೆಪ್ಟೆಂಬರ್ನಲ್ಲಿ 4% ಡಿಎಯನ್ನು ಹೆಚ್ಚಿಸಿತ್ತು ಅದಕ್ಕೂ ಮುನ್ನ 3% ಹೆಚ್ಚಳವಾಗಿತ್ತು ಈ ಬಾರಿ 4% ಹೆಚ್ಚಳವಾಗುವ ನಿರೀಕ್ಷೆಯಲ್ಲಿದ್ದಾರೆ ಹಾಗಾಗಿ ಇನ್ನು ಮುಂದೆ ತುಟ್ಟಿ ಮತ್ತೆ ಎಷ್ಟಾಗಲಿದೆ ಕೇಂದ್ರ ಸರ್ಕಾರಿ ನೌಕರದು 42% ಡಿಎ ಒಂದು ಆಗಲಿದೆ ಅವರ ಒಂದು ತುಟ್ಟಿ ಮತ್ತೆ ಹಾಗಾಗಿ ರಾಜ್ಯ ಸರ್ಕಾರಿ ನೌಕರದು ನಾವು ನೋಡೋದಾದ್ರೆ ರಾಜ್ಯದಲ್ಲಿ 31% ಇರೋದು 35ಕ್ಕೆ ಒಂದು ಹೋಗುವ ನಿರೀಕ್ಷೆಯಲ್ಲಿದ್ದಾರೆ ರಾಜ್ಯ ಸರ್ಕಾರಿ ನೌಕರರು ನೆಕ್ಸ್ಟ್ ನಾವು ನೋಡೋದಾದ್ರೆ ಡಿಎ ಎಂದರೆ ಡಿಆರ್ಎಸ್ ಅಲೌನ್ಸ್ ಏನಿದೆಯಲ್ಲ ಅಥವಾ ತುಟ್ಟಿ ಮತ್ತೆ ಹಣದುಬ್ಬರವನ್ನು ಗಮನದಲ್ಲಿಟ್ಟುಕೊಂಡು ಇಲ್ಲಿ ಏರಿಕೆ ಮಾಡಲಾಗುವುದು ಇದಕ್ಕಾಗಿ ಜೀವನೋಪಾಯವಾಗಿ ವಸ್ತುಗಳ ಬೆಲೆ ಏರಿಕೆಯಿಂದ ಉದ್ಯೋಗಗಳ ಸಂಬಳದ ಮೌಲ್ಯ ಕಡಿಮೆ
ಆಗದಂತೆ ನೋಡಿಕೊಳ್ಳಲು ತೆಗೆದುಕೊಳ್ಳಲಾಗುವ ಕ್ರಮ ಎಂದು ಹೇಳಲಾಗ್ತಾ ಇದೆ. ಡಿ ಎ ಅಂದ್ರೆ ಏನು ಎಂಬುದರ ಬಗ್ಗೆ ತಿಳಿಸಿಕೊಡಲಾಗಿದೆ. ಈ ಒಂದು ತುಟ್ಟಿ ಮತ್ತೆ ಹಣದುಬ್ಬರವನ್ನು ಏನು ಗಮನದಲ್ಲಿಟ್ಟುಕೊಂಡು ಒಂದು ಏರಿಕೆ ಮಾಡಲಾಗುವುದು. ಇದರ ಬಗ್ಗೆ ರಾಜ್ಯದಲ್ಲಿ ವಸ್ತುಗಳ ಬೆಲೆ ಏರಿಕೆ ಆಗಿರ್ಬೋದು, ಉದ್ಯೋಗಗಳ ಸಂಬಳದ ಒಂದು ಮೌಲ್ಯ ಕಳೆದುಕೊಳ್ಳುವ ಒಂದು ರೀತಿಯಲ್ಲಿ ಕಳೆದುಕೊಳ್ಳಲಾಗದ ರೀತಿಯಲ್ಲಿ ನೋಡ್ಕೊಳ್ಳೋದು ಇದರ ಒಂದು ಕೆಲಸವಾಗಿರುತ್ತದೆ. ಹಾಗಾಗಿ ನೆಕ್ಸ್ಟ್ ನಾವು ನೋಡೋದಾದ್ರೆ ಇದು 50 ಲಕ್ಷ ಸರ್ಕಾರಿ ನೌಕರರ ಸಂಬಳಕ್ಕೆ ಅನ್ವಯವಾಗುತ್ತದೆ ಮತ್ತು ತುಟ್ಟಿ ಭತ್ತೆ ಪರಿಹಾರವು ಇದೇ ಉದ್ದೇಶ ಹೊಂದಿದ್ದು ಇದು ನಿವೃತ್ತರಾಗುವ ಸರ್ಕಾರಿ ನೌಕರಿಗೆ ಪಿಂಚಣಿಗೆ ಅನ್ವಯವಾಗುತ್ತದೆ. ಒಟ್ಟು 68 ಲಕ್ಷ ಸರ್ಕಾರಿ ನೌಕರಿಗೆ ಮತ್ತು ಇಲ್ಲಿ 68 ಲಕ್ಷಕ್ಕೂ ಹೆಚ್ಚು ಪಿಂಚಣಿದಾರರಿಗೆ ಮತ್ತು 50 ಲಕ್ಷ ಸರ್ಕಾರಿ ನೌಕರಿಗೆ ಅಂದ 1 ಕೋಟಿಗೂ ಒಂದು ಹೆಚ್ಚಿನ ಜನರಿಗೆ ಇದರಿಂದ ಲಾಭವಾಗಲಿದೆ ಎಂಬುದರ ಬಗ್ಗೆ ಮಾಹಿತಿ. ಹಾಗಾಗಿ ನಾವು ನೆಕ್ಸ್ಟ್ ನಾವು ನೋಡ್ತಾ ಇದ್ರೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಮಾಹಿತಿಯನ್ನು ನೀಡಲಾಗಿದೆ. ಇಲ್ಲಿ ನಾವು ಏನ್ ತಿಳ್ಕೊಂಡಿವಿ ಅಂದ್ರೆ ಕೇಂದ್ರ ಸರ್ಕಾರಿ ನೌಕರರಿಗೆ ಈಗ ಫಿಟ್ಮೆಂಟ್ ಮುಖಾಂತರವಾಗಿ ವೇತನ ಹೆಚ್ಚಳ ಮಾಡ್ತಾ ಇದ್ದಾರೆ ಹಾಗೂ ರಾಜ್ಯದಲ್ಲಿಯೂ ಸಹ 17% ಅಷ್ಟು ವೇತನ ಹೆಚ್ಚಳ ಮಾಡಿ ಆದೇಶ ನೀಡಲಾಗಿದೆ. 1/3/2024 ಅಂದ್ರೆ ನೆಕ್ಸ್ಟ್ ಮಂತ್ ಇಂದ ವೇತನ ಹೆಚ್ಚಳ ಆಗ್ತಾ ಇದೆ. ಹಾಗಾಗಿ ಕೇಂದ್ರದಲ್ಲಿ ಮತ್ತೆ ಡಿ ಎ ಹೆಚ್ಚಳ ಆಗ್ತಾ ಇದೆ, ಅದಕ್ಕೆ ಅನುಗುಣವಾಗಿ ರಾಜ್ಯದಲ್ಲಿ ಸಹ ಸಂಪೂರ್ಣವಾಗಿ ಡಿ ಎ ಹೆಚ್ಚಳ ಆಗುವ ನಿರೀಕ್ಷೆಯಲ್ಲಿದ್ದಾರೆ ರಾಜ್ಯ ಸರ್ಕಾರಿ ನೌಕರರಿಗೂ. ಅವರಿಗೂ ಸಹ ಒಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ನೌಕರಿಗೆ ಇದೊಂದು ಸಿಹಿ ಸುದ್ದಿ. ನಿಮ್ಗೇನಿಸುತ್ತೆ ಎಷ್ಟು ಪರ್ಸೆಂಟೇಜ್ ಅಷ್ಟು ರಾಜ್ಯದಲ್ಲಿ ಮಾಡಬೇಕು ಎಂಬುದ್ರ ಬಗ್ಗೆ ನಿಮ್ಮ ಒಂದು ಉತ್ತರವನ್ನು ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ಸಿಗೋಣ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ. ನೆಕ್ಸ್ಟ್ ಅಪ್ಡೇಟ್ಸ್ನೊಂದಿಗೆ ಎಲ್ಲರಿಗೂ ಧನ್ಯವಾದ. ಆದಷ್ಟು ವಿಡಿಯೋನು ಶೇರ್ ಮಾಡಿ.